ಸನ್ಮಾನ್ಯ ಅಧ್ಯಕ್ಷರೇ, 414ನೇ ಪ್ರಶ್ನೆಯನ್ನು ಮಾನ್ಯ ಕೃಷಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾದಂತ ವಿಷಯ. ಕೃಷ್ಣಾ ಬೆಲ್ಟ್ದಲ್ಲಿ ಬಹಳ ತಾಲೂಕದಲ್ಲಿ, ಅದು ಚಿಕ್ಕೋಡಿ ಇರಲಿ, ಕಾಗವಾಡ ಇರಲಿ, ಅಥಣಿ ಇರಲಿ, ಜಮಖಂಡಿ, ರಾಯಬಾಗ್, ಈ ಕೃಷ್ಣಾ ಬೆಲ್ಟದ ಎಲ್ಲಾ ಜಮೀನುಗಳು ಎಲ್ಲಾ ಹಳ್ಳಿಯಲ್ಲಿ ಅಧ್ಯಕ್ಷರೇ 50%, ಅದೊಂದು 1000 ಎಕರೆ ಹಳ್ಳಿಯಲ್ಲಿ ಜಮೀನಿದ್ರೆ 500 ಎಕರೆ ಸವಳು ಜವಳ ಆದಂತ ಬಹಳ ಕಷ್ಟದಲ್ಲಿ ನಮ್ಮ ರೈತರಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಸರ್. 100 ವರ್ಷ ಮೇಲ್ಪಟ್ಟು ನಾವು ಅಲ್ಲಿ ನೀರಾವರಿ ಆದಂತಹ ಜಮೀನುಗಳು ಕೃಷ್ಣಾ ಬೆಲ್ಟ್ ರೈವಲ್ದಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಸರ್. ಅಧ್ಯಕ್ಷರೇ, 50% ಒಳ್ಳೆ ಒಳ್ಳೆ ಮಳೆತನಗಳ, ದೊಡ್ಡ ದೊಡ್ಡ ಊರನ ಗೌಡರುಗಳು, ಚಲೋ ಮಳೆತನಗಳೆಲ್ಲ ಮಳೆ ಕೀಲಿ ಹಾಕಿ ಬೇರೆ ಕಡೆ ಗುಳಿ ಹೋದಂತ ಪರಿಸ್ಥಿತಿಗಳು ನಮ್ಮಲ್ಲಿ ಆಗಿದಾವ ಅಧ್ಯಕ್ಷರೇ. ಇದು ಬಹಳ ಪ್ರಮುಖವಾದಂತಹ ವಿಷಯ. ಅಲ್ಲಿ ಮಂತ್ರಿಗಳು ನಾನು ಏನು ವಿನಂತಿ ಮಾಡ್ಕೋತಿದ್ದೀನಿ, ತಾವು ಇದಕ್ಕೆ ಬಹಳ ಹೆಚ್ಚಿಗೆ ಅನುದಾನವನ್ನ ಒದಗಿಸಬೇಕು. ಯಾಕಂದ್ರೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ಆ ಜಮೀನುಗಳು ಯಾವುದಕ್ಕೂ ಉಪಯೋಗ ಇಲ್ಲದಂತ ಆಗಿಬಿಡ, ಅಲ್ಲಿ ಕಸ ಸಹಿತ ಬರ್ತಾ ಇಲ್ಲ ಅಧ್ಯಕ್ಷ. ಅದು ಸವಳು ಜವಳು ಪೈಪ್ ಹಾಕಿ ಅದನ್ನೊಂದು ದೊಡ್ಡ ಒಂದು ಡ್ರೈನೇಜ್ ಮಾಡಿ ಅಲ್ಲಿ ಬೇರೆ ಕಡೆ ಆ ಜಮೀನದಲ್ಲಿ ಇದ್ದಂತ ನೀರನ್ನ, ಆ ಉಪ್ಪು ನೀರನ್ನ ಬೇರೆ ಕಡೆ ಕಳಿಸಿದ್ರೆ ಆ ಜಮೀನುಗಳು ಉಪಯೋಗ ಬರುವಂತದ್ದು ಈಗ ಪ್ರಾಯೋಗಿಕವಾಗಿ ಮಾಡಿದ್ರಲ್ಲಿ ಬಂದಿದ್ದಾವೆ. ಕೆಲವು ರೈತರು ತಾವೇ ಸ್ವಂತ ಖರ್ಚಿದ್ದ ಒಂದು ಎಕರೆಗೆ ಅಧ್ಯಕ್ಷರೇ, 1 ಎಕರೆಗೆ 1 ಲಕ್ಷ ಆ ರೈತರಿಗೆ ಖರ್ಚು ಬಂದು, 5 ಎಕರೆ ಇದ್ದದ್ದಾದ್ರೆ ಅದು 5 ಲಕ್ಷ ಅವನು ಖರ್ಚು ಮಾಡಿ ಅದನ್ನು ಸವಜೋಳು ಮಾಡ್ಕೊಂಡಾದ್ರೆ ಅವನಿಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಆ ಜಮೀನು ಬರ್ತಾ ಇದೆ. ಹಿಂಗ ಇಡೀ ರಾಜ್ಯದಲ್ಲಿ ಈ ಸವಜೋಳಿಗೆ ಬಹಳ ಒಂದು ಹೆಚ್ಚು ಎಲ್ಲಿ ನೀರಾವರಿ ಯೋಜನೆಗಳ ಬಹುಕಾಲದಿಂದ ಮಾಡಿದ ಜಮೀನೆಲ್ಲ ಕೆಟ್ಟು ಹೋಗಿದ್ರಿಂದ ಅಲ್ಲಿ ನೀವು ಕೊಡ್ತಾ ಇದ್ದೀರಿ ಮಂತ್ರಿಗಳ ನಮಗೆ. ಒಂದು ಹಳ್ಳಿಗೆ, ಇಡೀ ಮತಕ್ಷೇತ್ರ, ನನ್ನ ಒಂದೇ ಮತಕ್ಷೇತ್ರಕ್ಕೆ ಒಂದು ಹಳ್ಳಿಗೆ 200 ಎಕರೆ 300 ಎಕರೆ ಜಮೀನಿಗೆ ಇವತ್ತು ಕೆಲವು ರೈತರಿಗೆ ಆ ಹಳ್ಳಿಯಲ್ಲಿ ಇರುವಂತಹ ಒಂದು 500 ಎಕರೆ ಆದ್ರೆ 50 ಫಲಾನುಭವಿಗಳು ಬರ್ತಾರೆ ಅಧ್ಯಕ್ಷ. ಅದಕ್ಕಾಗಿ ಹೆಚ್ಚಿಗೆ ಅನುದಾನವನ್ನು ಪ್ರತಿ ಮತಕ್ಷೇತ್ರಕ್ಕೆ, ನಮ್ಮಲ್ಲಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಪೆಷಲಿ, ಆ ಹೆಚ್ಚಿಗೆ ಅನುದಾನ ಕೊಟ್ಟಿದ್ರೆ ಆ ರೈತರು ಬದುಕಲಿಕ್ಕೆ ಸಾಧ್ಯ ಆಗ್ತೈತಿ ಹೊರತು ಬದುಕಲಿಕ್ಕೆ ಆಗದಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ನೀವು ಈಗ ಕೃಷಿ ಇಲಾಖೆಯಿಂದ ಹೊಂಡಗಳನ್ನ ಅಥವಾ ಬೇರೆ ಬೇರೆ ಕೆಲವು ಯೋಜನೆಗಳನ್ನ ಕೊಡ್ತಾ ಇದ್ದೀರಿ, ಅದಕ್ಕೆ ನೀವು ಈ ಸವಳು ಜವಳಕ್ಕೆ ಪ್ರತಿ ತಾಲೂಕದಲ್ಲಿ ಪ್ರತಿಯೊಂದು ಹಳ್ಳಿಗೆ ಪ್ರತಿ ವರ್ಷ ಒಂದು 500 ಜಮೀನು, ಅದೇ ಹೇಳ್ತದೆ ಸರ್. ಇದು ಬಹಳ ತಾವು ಅವಸರ ಮಾಡಬೇಡ್ರಿ, ನಿಮ್ ಕೈ ಉದ್ದ ಆಯ್ತು ಸರ್. ಇದು ಸಮಸ್ಯೆ, ಬಹಳ ಗಂಭೀರ ಸಮಸ್ಯೆ ಇದೆ. ಪ್ರಶ್ನ ತರ ವೇಳೆ ಅದಕ್ಕಾಗಿ ನಾನು ಮತ್ತೆ ನೀವೆಲ್ಲ ಸೀನಿಯರ್ ಮೆಂಬರ್ಸ್ ಮತ್ತೆ ಮಾತಾಡ್ತೀನಿ. ಅದಕ್ಕೆ ಮಂತ್ರಿಗಳು ಹೆಚ್ಚಿಗೆ ನಮಗೆ ಅನುದಾನವನ್ನು ಕೊಡಬೇಕು ಅನ್ನುವಂತ ಒಂದು ಕಳಕಳಿ ವಿನಂತಿ ತಮ್ಮ ಮುಖಾಂತರ ನಾನು ಮಾಡ್ಕೋತಾ ಇದ್ದೀನಿ ಅಧ್ಯಕ್ಷ. ಅದೇ ಅಧ್ಯಕ್ಷರೇ, ಕಾಗವಾಡ ಅವರು ಹೇಳ್ತಕ್ಕಂಥದ್ದು ಸತ್ಯ. ಬಹಳ ಬೆಳಗಾವಿ ಜಿಲ್ಲೆಯಲ್ಲಿ ತುಂಬಾ ಅತ್ಯಂತ ಸಮಸ್ಯೆನ ರೈತರು ಎದುರಿಸ್ತಾ ಇದ್ದಾರೆ. 41,816 ಹೆಕ್ಟೇರ್ ಇಡೀ ರಾಜ್ಯದಲ್ಲಿ ಈ ತರ ಇದ್ರೆ, ಇವ್ರದ್ದು ಒಂದೇ ಕ್ಷೇತ್ರದಲ್ಲಿ 1,151 ಹೆಕ್ಟೇರ್ಸ್ ಇದೆ. ಅವ್ರ ಸಮಸ್ಯೆ ಸರ್ಕಾರ ಗಮನಕ್ಕೂ ಬಂದಿದೆ, ಇಲಾಖೆ, ನಾನು ಸಹ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀನಿ. ಜೊತೆಗೆ ಇವತ್ತು ನಾವು 13 ಕೋಟಿ ಇದನ್ನ ಉಪಚರಿಸಲು ಈಗಾಗಲೇ ಹಣ ಒದಗಿಸಿ, ಅದರಲ್ಲಿ ವಿಶೇಷವಾಗಿ ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ಚಿತ್ರದುರ್ಗ, ಚಿಕ್ಕಮಗಳೂರು, ರಾಯಚೂರು, ವಿಜಯಪುರ ಇದ್ರ ಕಡೆ ಹೆಚ್ಚು ಈ ಸಮಸ್ಯೆ ಇದೆ. ಇವರ ಕ್ಷೇತ್ರಕ್ಕೇನೆ, ನಮ್ಮ ಕಾಗವಾಡ ಕ್ಷೇತ್ರಕ್ಕೇನೆ ನಾವು 58 ಲಕ್ಷವನ್ನ ಈಗ ಈ ವರ್ಷ ಒದಗಿಸಿದೀವಿ. ಇದು ಸಾಲಲ್ಲ ಅಂತ ಗೊತ್ತಿದೆ. 1 ಎಕರೆಗೆ ಅವ್ರು ಹೇಳ್ದಂಗೆ 1 ಹೆಕ್ಟೇರ್ಸ್ಗೆ 1,20,000 ರೂಪಾಯಿವರೆಗೂ ನಾವು ಒದಗಿಸ್ತಾ ಇದೀವಿ. ಖರ್ಚು ಬರುತ್ತೆ 1 ಲಕ್ಷ, 1.5 ಲಕ್ಷ, 1.5 ಲಕ್ಷ ಖರ್ಚು ಬರುತ್ತೆ. ವಿಶೇಷವಾಗಿ ಆ ಕ್ಷೇತ್ರಕ್ಕೆ ಮತ್ತು ಆ ಭಾಗಕ್ಕೆ, ಬೆಳಗಾವಿ ಜಿಲ್ಲೆಗೆ ನಾವು ಹೆಚ್ಚಿನ ಹಣವನ್ನ ಅಡಿಷನಲ್ ಆಗಿ ಒದಗಿಸಿಕೊಟ್ಟು ಅವರ ಏನ್ ಸಮಸ್ಯೆ ಹೇಳಿದಾರೆ ಅದ್ ಮಾಡ್ತೀವಿ. ನೀರು ಹೆಚ್ಚು ಬಳಕೆ ಮಾಡೋದ್ರಿಂದ, ನೀರು ಹೆಚ್ಚು ಸ್ಟಾಕ್ ಆಗಿರೋದ್ರಿಂದ ಈ ತರ ಬರುತ್ತೆ.
ಅದರಿಂದ ಇನ್ನ ನಾವು ರೈತರಿಗೆ ಸಾಕಷ್ಟು ನಮ್ಮ ಇಲಾಖೆಯಿಂದನೂ ಸಹ ನೀರನ್ನ ಹೆಚ್ಚು ಉಪಯೋಗಿಸೋದ್ರಿಂದ ಬೆಳೆ ಜಾಸ್ತಿ ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ ಅಂತ ಅನ್ನೋ ಒಂದು ತಪ್ಪು ಕಲ್ಪನೆಯನ್ನ ಜನರಿಂದ ಹೋಗಾಡಿಸ್ಲಿಕ್ಕೆ ಏನೇನು ಕಾರ್ಯಕ್ರಮಗಳು ಅದನ್ನು ಮಾಡಿದ್ದೀವಿ. ನೀರು ಅವಶ್ಯಕತೆ ಇದ್ದಷ್ಟು ಉಪಯೋಗಿಸಿದ್ರೆ ಮಾತ್ರ ಮಣ್ಣಿನ ಸತ್ವ ಇರುತ್ತೆ. ನೀರು ಹೆಚ್ಚು ಉಪಯೋಗಿಸಿದ್ರೆ ಬೆಳೆ ಬೆಳವಣಿಗೆನೂ ಕಡಿಮೆ ಆಗುತ್ತೆ, ಸೊ ಗ್ರೋತಿಂಗು ಕಡಿಮೆ ಆಗೋದ್ರ ಜೊತೆಗೆ ಇಳುವರಿನೂ ಕಡಿಮೆ ಆಗುತ್ತೆ. ಬಹಳ ರೈತರಿಗೆ ಅದು ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಕೃಷಿ ಮೇಳಗಳನ್ನು ಮಾಡಿದಾಗ ಮತ್ತು ಪ್ರಾಯೋಗಿಕವಾಗಿ ಸಂಶೋಧನಾ ಕೇಂದ್ರಗಳು ಸಹ ರೈತರ ಹತ್ರ ಹೋಗಿ ಕೃಷಿ ಕೇಂದ್ರಕ್ಕೆ ಹೋಗಿ ಇದೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಒಟ್ಟು ಏನು ಇವತ್ತು 41,000 ಹೆಕ್ಟೇರ್ಸ್ ಇದೆ, ಅದನ್ನೆಲ್ಲವನ್ನೂ ನಾವು ಉಪಚರಿಸಲು ಹಂತಂತವಾಗಿ ತೀರ್ಮಾನ ತಗೊಂಡಿದ್ದೀವಿ. ಬೆಳಗಾವಿ ಜಿಲ್ಲೆಗೆ ವಿಶೇಷವಾಗಿ ಈ ಕೊಟ್ಟರೋ ಅನುದಾನ ಅಲ್ಲದೆ ಹೆಚ್ಚುವರಿ ಅನುದಾನ ಕೊಟ್ಟು ಮಾಡಿಸ್ತೀವಿ. ಓಕೆ, ಭಾಗ್ಯತಿ ಮುರ್ಲಯ್ಯ ಇಲ್ಲ, ಬಾಬಾ ಸಾಹೇಬ್ ಪಟೇಲ್ ಮಾನ್ಯ ಸಿಂಹದೇಪ ರಂಗನಾಥ್ ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ನಂಬರ್ 444 ಸಮಾಜ ಕಲ್ಯಾಣ ಸಚಿವರಿಗೆ ಪ್ರಶ್ನೆ ಕೇಳಲಾಗಿದೆ. ಸರ್, ನಮ್ಮ ಕಿತ್ತೂರು ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಇದ್ದು